ಆರ್ಸಿಬಿ ತನ್ನ ಲೀಗ್ ಹಂತದ 13ನೇ ಪಂದ್ಯವನ್ನು ನಾಳೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಡಲಿದೆ. ಈ ಬಾರಿಯ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ತೋರಿರೋ ಆರ್ಸಿಬಿ ದ್ವಿತೀಯಾರ್ಧದಲ್ಲಿ ಹ್ಯಾಟ್ರಿಕ್ ಸೋಲನ್ನು ಕಂಡಿತು. ಆ ನಂತರದಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡಿರೋ ಆರ್ಸಿಬಿ ಸತತ 2 ಗೆಲುವನ್ನು ದಾಖಲಿಸುವ ಮೂಲಕ ಪ್ಲೇಆಫ್ ಹಾದಿಯನ್ನು ಸುಗಮ ಮಾಡಿಕೊಂಡಿದೆ. ಇನ್ನು 1 ಮ್ಯಾಚ್ ಗೆದ್ದರೂ ಸಹ ಆರ್ಸಿಬಿ ಪ್ಲೇಆಫ್ಗೆ ಬಹುತೇಕ ಪಕ್ಕಾಗಲಿದೆ. ಸತತ 2 ಗೆಲುವನ್ನು ಸಾಧಿಸಿರುವ ರೆಡ್ ಆರ್ಮಿ ಹುಡುಗರು 3ನೇ ಗೆಲುವನ್ನು ದಾಖಲಿಸುವ ಮೂಲಕ ಹ್ಯಾಟ್ರಿಕ್ ಸೇಡಿನ ಗೆಲುವನ್ನು ದಾಖಲಿಸುವಂತಾಗಲಿದೆ. ಹೌದು, ಐಪಿಎಲ್ನ ಮೊದಲ ಪಂದ್ಯದಲ್ಲಿಯೇ ಪಂಜಾಬ್ ವಿರುದ್ಧ 108 ರನ್ಗಳ ಗುರಿಯನ್ನು ನೀಡಿದ್ರೂ ಹೀನಾಯ ಸೋಲು ಅನುಭವಿಸಿದ ಆರ್ಸಿಬಿ ಇದೀಗ ನಾಳಿನ ಪಂದ್ಯದಲ್ಲಿ ಮತ್ತೆ ಪಂಜಾಬ್ ವಿರುದ್ಧ ಸೆಣಸಾಡಲಿದ್ದು ಆ ಮೂಲಕ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವ ತವಕದಲ್ಲಿದೆ. ಈಗಾಗಲೇ 2 ಸತತ ಗೆಲುವನ್ನು ದಾಖಲಿಸಿರುವ ಆರ್ಸಿಬಿ ಈ ಮೊದಲು ಮೊದಲಾರ್ಧದಲ್ಲಿ ಯಾವ ತಂಡದ ಎದುರು ಸೋಲನ್ನು ಕಂಡಿತೋ ಆ ತಂಡದ ವಿರುದ್ಧವೇ ಸತತ 2 ಗೆಲುವನ್ನು ದಾಖಲಿಸುವ ಮೂಲಕ ಮೊದಲ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದು ಇದೀಗ ಈ ಸೀಸನ್ನ ಮೊದಲ ಪಂದ್ಯದಲ್ಲಿ ಸೋಲುಣಿಸಿದ ಪಂಜಾಬ್ ತಂಡದ ವಿರುದ್ಧ ಗೆಲುವನ್ನು ದಾಖಲಿಸುವ ಮೂಲಕ ಹ್ಯಾಟ್ರಿಕ್ ಸೇಡಿನ ಗೆಲುವನ್ನು ದಾಖಲಿಸಲು ಆರ್ಸಿಬಿ ತಯಾರಿ ನಡೆಸುತ್ತಿದೆ. ಇನ್ನು ಆರ್ಸಿಬಿಗೆ ಉಳಿದಿರುವ 2 ಪಂದ್ಯಗಳು ಸಹ ಬಹು ಮುಖ್ಯವಾಗಿದ್ದು 2 ಪಂದ್ಯಗಳನ್ನು ಗೆದ್ದರೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗೇ ಇದೆ ಅಂತ ಹೇಳಬಹುದು. ಹೀಗಾಗಿ ನಾಳೆ ನಡೆಯಲಿರುವ ಪಂಜಾಬ್ ವಿರುದ್ಧದ ಪಂದ್ಯ ಬಹು ಮುಖ್ಯವಾದುದಾಗಿದೆ. ಇನ್ನು ನಾಳಿನ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ವಿಚಾರಕ್ಕೆ ಬರೆದಾದರೆ ಸತತ 2 ಗೆಲುವನ್ನು ದಾಖಲಿಸಿರುವ ಆರ್ಸಿಬಿ ಸದ್ಯ ತಂಡದಲ್ಲಿ ಎಲ್ಲವೂ ಸರಿಯಾಗಿದ್ದು ಆರ್ಸಿಬಿ ಕೂಡ ವಿನ್ನಿಂಗ್ ಟೀಮ್ ಅನ್ನು ಬದಲಾಯಿಸುವ ಗೋಜಿಗೆ ಹೋಗುವುದಿಲ್ಲ. ಹೀಗಾಗಿ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಕಳೆದ 2 ಪಂದ್ಯದಲ್ಲಿ ಆಡಿಸಿದ 11ರ ಬಳಗವನ್ನೇ ಆಡಿಸುವ ಸಾಧ್ಯತೆ 99% ಇದೆ ಅಂತಾನೆ ಹೇಳಬಹುದು. ಒಟ್ಟಿನಲ್ಲಿ ನಾಳಿನ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಸೇಡಿನ ಮ್ಯಾಚ್ ಆಡಲಿದ್ದು ಆ ಮೂಲಕ ಗೆಲುವನ್ನು ದಾಖಲಿಸಿ ಪ್ಲೇಆಫ್ ಹಂತಕ್ಕೆ ಎಂಟ್ರಿ ಕೊಡಲಿದೆಯಾ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಕಮೆಂಟ್ ಮಾಡಿ ತಿಳಿಸಿ.